ಫೋಟೋದಲ್ಲಿ ತೋರಿಸಿದಾರಲ್ಲ ಆ ಹುಡುಗ ಬೆಳಿಗ್ಗೆ ಗಾಡಿಯಲ್ಲಿದ್ದ. ಆಗ ಇವರು ತಪ್ಪಿಸಲಿಕ್ಕೆ ಹೇಳಿದ್ರ ಇನ್ನೊಂದು ಮೇನ್ ಏಕಿಷ್ಟು ಮನು ಇದ್ದಾನೆ ಕಲ್ಲ ಅವನನ್ನು ಅರೆಸ್ಟ್ ಮಾಡಿ ಸರ್, ನಾನು ಬಂದು ಸಾಕ್ಷಿ ಹೇಳ್ತೇನೆ. ಆದ್ರೆ ಇನ್ನೊಂದು ಸರ್, ಅದೇ ಸೆಡ್ಡೊಳಗೆ ಮೊಬೈಲ್ ಯೂಸ್ ಮಾಡಕ್ಕಿಲ್ಲ, ನಮ್ಮ ಸ್ವಂತ ಮೊಬೈಲ್ ಬಂದವ್ರದ್ದು ಮೊಬೈಲ್ ತೆಗೆದಿಡುದು. ನಮ್ಮ ತಂದೆ ತಾಯಿ ಹತ್ರ ಹೇಗೆ ಮಾತಾಡ್ಬೋದು? ಕೆಲಸ ಮಾಡಿ 2 ತಿಂಗಳಾಯ್ತು, ಒಂದು ರೂಪಾಯಿ ಪೊತ್ತೆಲು ಹಣ ಇಲ್ಲ. ಪೊತ್ತೆಲು ಅಂದ್ರೆ ಅರ್ಥ ಆಗ್ತದೆ ತುಳು ಭಾಷೆ. ನಾನು ಸಿಟ್ಟಲ್ಲಿ ಮಾತಾಡ್ತಿದ್ದೇನೆ, ಎಲ್ಲ ಮಂಗಳೂರಿಗೆ ಅಲ್ಲಿ. ಇನ್ನೊಂದು, ಒಂದು 3 ಜನ ಸೇರಿ ಹೋಗ್ಲಿಕ್ಕಿಲ್ಲ, ಯಾಕೆ ಯಾಕೆ ಹೇಳಿ? ನಾವೇನು ಇದು ಪಾಕಿಸ್ತಾನದವ್ರಲ್ಲ, ಇಂಡಿಯನ್. ಅರ್ಥ ಆಯ್ತು ನಿಮ್ಗೆ? ಇಂಡಿಯನ್, ಪ್ಯೂರ್ ಇಂಡಿಯನ್. ಒಂದ್ ನಿಮಿಷ ಹೇಳ್ತೇನೆ, ಸುಮ್ನೆ ಎಲ್ಲ ಮಾತಾಡ್ದೆ. ಅಣ್ಣ ಬರೋಣ, ಬನ್ನಿ, ಎಲ್ಲ ಬನ್ನಿ. ಅಲ್ಲೇ ಇನ್ನೊಂದಣ್ಣ, 3 ಜನ ಹೋದ್ರೆ ಹೊಡಿತಾರೆ, ಹೊಡಿತಾನೆ ಹೊಡಿತೇನೆ. ಯಕ್ಕಿಷ್ಟು ಮೈನ್ ಮನು ಕಲ್ಲ, ಅವನನ್ನು ಫಸ್ಟ್ ಅರೆಸ್ಟ್ ಮಾಡಿ, ಇವನಂತ ಒಳಗೆ ಹಾಕಿ, ಎಲ್ಲ ಒಳಗೆ ಹಾಕಿ. ನಾನು ಕೋರ್ಟಿನ ಮುಂದೆ ಬಂದು ಸಾಕ್ಷಿ ಹೇಳ್ತೇನೆ. ಶೆಟ್ಟಿ ಮಗ ನಾನು. ನಿಮ್ಮ ಹೆಸರು? ರಮೇಶ್ ಶೆಟ್ಟಿ. ಊರು? ಊರು ಕುಂಜತ್ಪೇಲ್ ದೇವಿನಗರ, ಮಂಗಳೂರು, ಕರ್ನಾಟಕ ಸ್ಟೇಟ್. ಡೋರ್ ನಂಬರ್ ಬೇಕಾ? ಅಣ್ಣ 2 ತಿಂಗಳು ಆಯ್ತೇ, ನಾನು ತಂದೆ ತಾಯಿ ಹತ್ರ ಮಾತಾಡ್ಲಿಲ್ಲ. ಅಣ್ಣ ಎಷ್ಟು ಬೇಸರ. ಆಗ ಅಣ್ಣ ಮಾತಾಡಿ ಕೊಟ್ರು, ಅಣ್ಣ ಕಣ್ಣೀರ್ ಬರ್ತಾ ಉಂಟು ಗೊತ್ತಾ? ಹುಟ್ಟಲಲ್ಲಿ ಅವನಂತ ರುಂಡ ಗಡಿತೀನಿ ನಾನು ಬೆಚ್ಚಾದ್ರೆ. ನಮ್ಮ ಮಂಗಳೂರು ಅವರು ಜೀವಕ್ಕೆ ಹಾಕ್ಲಿ, ನನ್ನ ಕೈ ಕಾಲು ಮುರ್ಲಿ, ನಾನು ಎದರಲ್ಲ. ಬನ್ನಿ ಮಾರ, ನೀವ್ ಹೆಂಗ್ ಸಿಗಾಕಂಡ್ರಿ ಇಂತ ಸರ್? ನಾವು ಒಂದು ವಿಷಯ ಅಲ್ಲ, ಒಂದು ಜಾತ್ರೆಗೆ ನಾನು ವರ್ಷ ವರ್ಷ ಬರ್ತೀನಿ, 5 ವರ್ಷದಿಂದ ಬರ್ತಿದ್ದೇನೆ. ಯಾಕೆ? ಯುಗಾದಿ ಹಬ್ಬಕ್ಕೆ ಕುರಿ ಕಡಿಯಕ್ಕೆ ಸರ್. ಯಾವ ಯಾವ್ದೇ ಜಾತ್ರೆ ಅದು? ಮೇಘಲಟ್ಟಿ. ಮೇಘಲಟ್ಟಿ, ಮೇಘಲಟ್ಟಿ, ಎಸ್ 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 ಎಸ್. ಆ ಜಾತ್ರೆಗೆ ಬರ್ತೀನಿ ಸರ್. ಅದೇ ಆ ಕುರಿ ಕಡುವ ಆ ದೇವರಿಗೋಸ್ಕರ ನಾನು ಬರೋದು. ಅದು ಮಾತಾಡಲ್ಲ, ನಮ್ಮ ಕೊರಗಜಂತರ ಸೌಂಡ್ ಮಾಡ್ತದಲ್ಲ, ಅದಕ್ಕೋಸ್ಕರ ನನಗೆ ಇಷ್ಟ ಆಗಿ ಬರುದು ಸರ್. ಬೇರೆ ಏನ್ಬೇಕು? ಅಲ್ಲಿ ಬಂದಾಗ ಹೆಂಗೆ ನೀವು ಇವ್ರ ಜೊತೆ ಹೆಂಗ್ ಪರಿಚಯ? ನೀವ್ ಹೆಂಗೆ ಪರಿಚಯ ಅಂದ್ರೆ, ನನಗೆ ಮೂರ್ನಾಡಿಂದ ಪರಿಚಯ. ಅಲ್ಲಿಂದ ಒಂದು ತಿನ್ನಂತ ಒಂದು ನನ್ನ ಫ್ರೆಂಡ್ ಕರ್ಕೊಂಡ್ ಬಂದ್ರು. ಆದ್ರೆ ಇಲ್ಲಿ ಎಂತ ನಡೀತದೆ ಅಂತ ಈಗ ಒಬ್ಬ ಕರ್ಕೊಂಡ್ ಬಂದ ತೋಟ ಕೆಲ್ಸಕ್ಕೆ, ಒಂದು ವಾರ ಮಾಡ್ಕೊಂಡು ಹೋಗಿ ಬಾರಪ್ಪ ಅಂದ ಇಲ್ಲಿ ಬಾಣವರದಲ್ಲಿ. ಅಂದ್ರೆ ಬಂದ್ವಿ ಒಂದು ವಾರ ಅಂತೇಳಿ. ಇಲ್ಲಿ ನೋಡಿದ್ರೆ ಇಲ್ಲಿ ಹೊಡಿತಾರೆ, ಹೊಡೆದಿಲ್ಲ ಅಣ್ಣ, ದುಡ್ಡು ಕೊಡಲ್ಲ, ದುಡ್ಡು ಕೊಟ್ಟಿಲ್ಲ ಅಣ್ಣ. ಕೆಲ್ಸ ಮುಗಿಸ್ಕೊಂಡ್ ಮನೆಗೆ ಹೋಗ್ತಿರಲ್ಲ, ಈಗ ಅಲ್ಲಿಗೆ ಹೋದ್ರೆ ಫೋನ್ ಅಲ್ಲಿ ನೀವು ಮಾತಾಡಲ್ಲ. ಭಯ ಪಡ್ಬೇಡ್ರಿ, ಯಾರಿಗೂ ನಿಮ್ ಊರೇ ಇದು, ನಿಮ್ದೇ ಮಾತಾಡ್ತಾರೆ. ಯಾರಿಗೂ ಈ ತರ ಆಗ್ಬಾರ್ದು, ಕೆಲಸ ಮಾಡ್ತಾರೆ ಅಷ್ಟೆಲ್ಲ ಇರ್ಬೇಕು ಅವನು. ಬೇರೆ ಏನಿಲ್ಲ, ನಿಮ್ ಜೀತ ಇಟ್ಕೊಂಡಂತ ಯಾವ ಜೀತಕ್ಕಿದ್ದೀರಾ? ಮೊಬೈಲ್ ಕಿತ್ಕೊಳ್ಳೋದು ನಾವೆಂತ 1 ಲಕ್ಷ 2 ಲಕ್ಷ ನಿಮ್ಮ ಹತ್ರ ಬೋಳಿ ಮಕ್ಕಳ ಸಾಲ ಇಸ್ಕೊಂಡು ಬಂದಿವ? ಎಗ್ರಿಮೆಂಟ್ ಉಂಟಾ? ಎಗ್ರಿಮೆಂಟ್ ಉಂಟಾ ಹೇಳಿ, ನಾನು ಕೋರ್ಟ್ ಮುಂದೆ ಹೇಳ್ತೇನೆ. ನಾನು ಇಲ್ಲರೂ ರುಂಡ ಕರೆದು ಹೋಗ್ತೇನೆ ನಿಂದು ಫಸ್ಟ್ ಹೇಳ್ತೇನೆ. ನೀನ್ ಎಲ್ಲಿ ಸಿಕ್ತಾ? ರೈಲ್ವೆ ಸ್ಟೇಷನ್. ನೀನ್ ಎಲ್ಲಿ ಸಿಕ್ತ? ಅರ್ಶಕ್ರೆ ಬಂದಿದ್ದು ರೈಲ್ವೆ ಸ್ಟೇಷನ್. 4 ಜನ ಬಂದಿದ್ದು ರೈಲ್ವೆ ಸ್ಟೇಷನ್ ಸ್ಟೇಷನ್ ಬಂದಿದ್ದು. ನೀನ್ ಎಲ್ಲಿ ಸಿಕ್ತ? ರೈಲ್ವೆ ಸ್ಟೇಷನ್ ಇಂದ ಯಾರು ನಿಮ್ಮನ್ನ ಕರ್ಕೊಂಡ್ ಬರೋದಿಲ್ಲ ಈಗ? ಬೈಕಲ್ಲಿ ಎತ್ತಾಕೊಂಡ್ ಬರ್ತಾನೆ, ಟ್ರೈನ್ ಅಲ್ಲಿ ಕರ್ಕೊಂಡ್ ಬರ್ತಾನೆ. ತುಂಬಾ ಅನಿಲ್ ಅಂತೆ
ಅನಿಲ್ ಅನ್ನನು ಕರ್ಕೊಂಡ್ ಬಂದು ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಅಲ್ಲಿಂದ ಇತ್ಲಾಗ ಅವ್ನ ಸಂಬಂಧ ಇವನ್ ಸಂಬಂಧ ಕೆಲಸ ಮಾಡ್ಬೇಕು, ಊಟ ತಿನ್ಬೇಕು, ಅಲ್ಲೊಂದು ಬಿದ್ಕೋಬೇಕು, ಸಂಬಳ ಇಲ್ಲ. ಊಟ ಕೊಡ್ತಾನೆ, ತಿಂಡಿ ಕೊಡ್ತಾನೆ, ಎಣ್ಣೆ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಕೆಲಸ ಬರಲ್ಲ ಅಂದ್ರೆ ಕೇಳಲ್ಲ, ಕೇಳೋದಿಲ್ಲ. ಅಲ್ಲಿ ಅಲ್ಲಿ ಬೇರೆ ಕೆಲಸ ಐತಿ ಬಾ ಅಂತ ತೋಟದ ಕೆಲಸ ಹಿಂಗೆ ಅಂತ ಹೇಳಿ ಹುಷಾರಿಲ್ವಾ? ಹುಷಾರು. ಏನ್ ಕೆಲಸ ಮಾಡ್ತೀರಿ ನೀವು? ಯಾವ ಊರು? ಹುಬ್ಳಿ. ಹುಬ್ಳಿ ಹತ್ರ ಹಳ್ಳಿ. ಹುಬ್ಳಿ ಹತ್ರ ಹಳ್ಳಿ. ಇವ್ರ ಕೈಗೆ ಹೆಂಗ್ ಸಿಗ್ ಹಾಕಂಡ್ರಿ? ಮೇಡಮ್ ಅಂದ್ರೆ ಅಂಗಡಿ ಇಟ್ಟಾಳ್ರಿ. ಮೇಡಮ್ ಯಾರು? ಮೇಡಮ್ ಹುಬ್ಬಳ್ಳಿ ಅದಾಳ್ರಿ. ಹುಬ್ಬಳ್ಳಿ ಅದಾಳ್ರಿ. ಆಕಿ ಕೆಲ್ಸಕ್ಕೆ ಹೋಗ್ತೀರ ನಾವು? ಹ್ಞೂನ್ರಿ ಅಂತ. ಇಲ್ಲಿಂದ ಫೋನ್ ಮಾಡಿದ್ರ? ಇಲ್ಲಿಂದ ಯಾರು ಮಾಡಿಸಿದ್ರು ಫೋನ್ ನಿಮಗೆ? ಏನ್ರಿ ಅದೇನು? ಆಕಿ ನಮ್ಮ ಕಳಿಸ್ಕೊ. ಸಂಬಳ ಕೊಡ್ತಾ ಇದ್ರ ಕರೆಕ್ಟ್ ಆಗಿ? ಎಷ್ಟು ತಿಂಗಳಾಯ್ತು? ಊರಿಗೆಲ್ಲ ಫೋನ್ ಮಾಡಕ್ ಬಿಡ್ತಾರ? ಏನೇನು ಇಲ್ಲ. ಏನೇನು ಇಲ್ಲ. ಊಟ ತಿಂಡಿ ಟೈಮಿಗೆ ಸರಿಯಾಗಿ ಕೊಡ್ತಾರ? ಊಟ ತಿಂಡಿ ಕರೆಕ್ಟ್. ಅದೇ ನಿಮಗೆ ಟೈಮಿಗೆ ಸರಿಯಾಗಿ ಇದು ಮಾಡಕ್ ಫೋನ್ ಏನು ಮಾಡಕ್ಕೆ ಊರಿಗೆ ಅದು ಯಾವುದು ಕಾಂಟ್ಯಾಕ್ಟ್ ಇಲ್ಲ. ಮತ್ತೆ ನಿಮ್ಮನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗೋದು, ಕರ್ಕೊಬರೋದು? ಮುಂಜಾನೆ ಬೆಳಗ್ಗೆ ಕರ್ಕೊಂಡು ಹೋಗಿ ಕರ್ಕೊಂಬಂದು ಇಲ್ಲಿ ಬಿಡೋದು. ಊರಿಗೆಲ್ಲ ಬಿಡೋದೇ ಇಲ್ಲ. ಕಾರ್ಮಿಕರಿಗೆ ಊಟನಾ ಇದರಲ್ಲಿ?